ಹೀಗೆ ಹೇಳ್ತಾ ಅವನು ಹೇಳ್ತಾನೆ, ಮನುಷ್ಯ ದೇಹ ಸುಖ, ದಾಂಪತ್ಯ ಜೀವನ, ಅದೇ ಜೀವನದ ಪರಮ ಪುರುಷಾರ್ಥ ಅಂತಕ್ಕಂಥ ಒಂದು ಕಲ್ಪನೆ ಸಾಮಾನ್ಯವಾಗಿ ಮನುಷ್ಯರಲ್ಲಿರುತ್ತೆ. ಸುಖದ ಪುರುಷಾರ್ಥ ಅಂದರೆ ದಾಂಪತ್ಯ ಜೀವನ, ಪುರುಷದ ಪರಮಾರ್ಥ ಕೊನೆಯ ಮಜಲು ಅಂತಾರೆ. ಪುಂಸ ಸ್ತ್ರೀಯ ಮಿಥುನೀ ಭಾವ ಆಯುಷ, ಜನ ಯಾವುದಕ್ಕೋಸ್ಕರ ಆಸೆ ಪಡ್ತಾರೆ, ಬಯಸ್ತಾರೆ, ಹುಚ್ಚು ಕಟ್ಟುತ್ತಾರೆ. ಪುಂಸ ಸ್ತ್ರೀಯ ಮಿಥುನೀ ಭಾವ, ಗಂಡು ಹೆಣ್ಣಿನ ಜೊತೆಗೆ ಒಂದಾಗುವುದು ಸೇರು, ಮಿಥುನೀ ಭಾವ, ಗಂಡು ಹೆಣ್ಣುಗಳು ಜೊತೆಯೇ ಆಗುವಂಥ, ಇದೇ ಒಂದು ಜೀವನದ ದೊಡ್ಡ ಸಂಗತಿ ಅಂತ ಅಂತಕ್ಕಂಥ ಭಾವನೆ ಮನುಷ್ಯನಲ್ಲಿ. ಅದು ಹೇಳ್ತಾನೆ, ತಯೋರ್ಮಿತಃ ಹೃದಯ ಗ್ರಂಥಿ ಮಾಹು, ಇದು ದೊಡ್ಡ ಬೇಲಿಯ ಬಂಧನಪ್ಪ. ತಯೋಹೋ ಇಬ್ಬರಿಗೂ ಒಬ್ರಿಗೊಬ್ರು ಸಿಕ್ಕಾಕೊಂಡ್ರು, ಮತ್ತೆ ಹೊರಗೆ ಬಾರದ ಬಲ್ಲೆಯಲ್ಲಿ ಸಿಕ್ಕಾಕೊಂಡ್ರು. ತಯೋಹೋ ಮಿಥಃ, ಹೆಣ್ಣಿಗೂ ಗಂಡಿಗೂ ಈ ಮಿಥುನೀ ಭಾವ, ಅವರು ಒಮ್ಮೆ ಜೊತೆಯಾಗಿ ಸೇರಿದ್ರು ಅಂದರೆ ಅದೇನಾಯಿತು, ಹೃದಯ ಗ್ರಂಥಿ. ಅದು ಹೃದಯ ಗ್ರಂಥಿ ಅಂದರೆ ದೊಡ್ಡ ಅಜ್ಞಾನದ ಗಂಟು, ಅದು ಎದೆಗೆ ಬಂಧನ, ಗಂಟು ಕಟ್ಟಿ ಒಬ್ರಿಗೊಬ್ರು ಗಂಟು ಕಟ್ಕೊಂಡು ಹಾಕಿ ಅದೆಲ್ಲ ಏನೋ ಮಾಡ್ತಾರೆ ಮದುವೆಯಲ್ಲಿ, ಪುರೋಹಿತರು ಎಲ್ಲ ಮಾಡ್ತಾರೆ, ಆ ಹುಡುಗಿಯ ಸೀರೆಗೂ ಇವನ ಬಟ್ಟೆಗೂ ಏನೋ ಗಂಟು ಕಟ್ಟಿ ಇವಳು ಸುತ್ತ ಬಾ ಅಂತ ಹೇಳ್ತಾರೆ. ಅಷ್ಟು ಮಾಡಿದ್ರೆ ಗೊತ್ತಾಗೋಲ್ಲ ಅವನಿಗೆ, ಭಾರಿ ಸಂತೋಷದಲ್ಲಿ ಇರ್ತಾನೆ, ಆಹಾ ಆ ಹುಡುಗಿಯ ಸೀರೆ ಗಂಟು ನನಗೆ ಸಿಕ್ಕಿತು ಅಂತ ತಿಳ್ಕೊಂಡು ಖುಷಿಯಲ್ಲಿ ಇರ್ತಾನೆ. ಅದು ಎಂಥ ಗಂಡ ಅಂತ ನನಗೆ ಗೊತ್ತಾಗಲ್ಲ ಅವನಿಗೆ. ಅಂದರೆ ಮಿಥುನ್ ಹೇಳ್ತಾನೆ, ಹೃದಯ ಗ್ರಂಥಿ ಮಾಹು ಮಿಥಸ್ತಯೋಹೋ, ಇದು ಇಬ್ಬರನ್ನು ಕಟ್ಟಿ ಹಾಕ್ತಕ್ಕಂಥ ದೊಡ್ಡ ಒಂದು ಹೃದಯದ ಬೇನೆಯ ಬೇಲಿ. ಅದರಿಂದ ಪರಿತಾಪ ಪಡ್ಲಿಕ್ಕುಂಟು, ಜೀವಮಾನ ಇಡೀ ಒದ್ದಾಡ್ಲಿಕ್ಕುಂಟು. ಅದು ಸುಖದ ಸಂಗತಿ ಅಲ್ಲ, ಬಹಳ ಭಯಾನಕವಾದ ಸಂಗತಿ. ನಾವು ಒಮ್ಮೆ ಇಲ್ಲಿ ನಮ್ಮ ಹುಡುಗರು ಯಾರೋ ಒಬ್ಬರು ಮದುವೆ, ಇವೊಂದು 2 ವರ್ಷದ ಕೆಳಗೆ ಮದುವೆ ನಿಶ್ಚಯ ಆಯ್ತು. ಅವ್ರಿಗೆ ಅವ್ರು ಬಂದು ನನ್ನ ಹತ್ರ ಹೇಳಿಕೆ ಹೇಳಲಿಕ್ಕೆ ಬಂದರು. ಹೇಳಿಕೆ ಹೇಳುವಾಗ ಆಚಾರ್ಯ ನನಗೆ ಮದುವೆ ಅಂತ ಹೇಳಲಿಲ್ಲ ಅವ್ರು. ಏನು ಹೇಳೋದು ಆಚಾರ್ಯ, ಒಂದು ಸಂತೋಷದ ಸುದ್ದಿ. ಹೌದಾ, ಏನು? ನನಗೆ ಮದುವೆ ನಿಶ್ಚಯ ಆಯಿತು. ಓಹೋ, ನನಗೆ ಮದುವೆ ಸಂತೋಷದ ಸುದ್ದಿ ಅಂತ ಯಾರಿಗೆ ಹೇಳಿದ್ದು ನಿಮಗೆ ಕೇಳಿದೆ ನಾನು? ಆ ತನಕ ಗಾಬರಿ ಆಗೋದು. ಆತ ಬಹಳ ಸಂತೋಷದ ಸುದ್ದಿ ಅಂತ ನನಗೆ ನನಗೆ ಒಂದು ಹೇಳಿದೆ. ಆತ ಒಂದು ಸಂತೋಷದ ಸುದ್ದಿ, ಯಾರು ಹೇಳಿದ್ದು ನಿನಗೆ ಮದುವೆ ಸಂತೋಷ ಸುದ್ದಿ ಅಂತ? ಯಾರಾದ್ರೂ ಮದುವೆ ಯಾರಾದ್ರೂ ಆದವ್ರ ಹತ್ರ ಕೇಳಿ, ನಿನಗೆ ಆಗಿಲ್ಲ ಅದರಿಂದ ಸಂತೋಷ ಸುದ್ದಿ ಅನ್ನೋ ಭೂಮಿ ಹೇಳಿದ್ದಿ. ಮದುವೆ ಆದವ್ರ ಹತ್ರ ಕೇಳು, ಅವನು ಮದುವೆ ಸಂತೋಷ ಸುದ್ದಿ ಅಂತ ಹೇಳ್ತಾರ ನೋಡು. ಯಾರು ಹೇಳೋರು? ಯಾಕೆಂದ್ರೆ ಅದರ ಸಮಸ್ಯೆಗಳೇ ಬೇರೆ, ಭಯಾನಕವಾದ ಸಮಸ್ಯೆ. ನಾನು ಹೇಳ್ತಾನೆ, ಹೃದಯ ಗ್ರಂಥಿ ಅಂತ, ಇದು ಒಬ್ಬರಿಗೊಬ್ಬರು ಎದೆಯ ಬೆಸೆತ. ಅದು ಮತ್ತೆ ಬಿಡಿಸಿಕೊಳ್ಳಿಕ್ಕಾಗದೆ ಒಂದಕ್ಕೊಂದು ಬೆಸೆದು ಬಿಟ್ರೆ ಹೇಗೆ? ಅವಳಿ ಮಕ್ಕಳು ಒಂದಕ್ಕೊಂದು ಸೇರಿಬಿಟ್ರೆ ಆಪರೇಷನ್ ಮಾಡ್ತೀವಿ ಆಗತ್ತೆ. ಹಾಗೆ ಇವು ಬೇರೆ ಬೇರೆ ಇದ್ದು ಕೂಡ ಒಂದಕ್ಕೊಂದು ಬೆಸೆತ, ಬೇರೆ ಮಾಡಲಿಕ್ಕಾಗದ ದಿಗ್ಬಂಧನ. ಹೃದಯ ಗ್ರಂಥಿ ಮಾಹು, ಹಾಗಾಗಿ ಅದು ಬಹಳ ದೊಡ್ಡ ಬಂಧನ ಅಪ್ಪ. ಅದರಿಂದ ಹೊರಗೆ ಬರಬೇಕು, ಅದೇ ಸರ್ವಸ್ವ ಅಂತ ಹುಚ್ಚು ಕಟ್ಟಬೇಡ ಅಂತ ಮಕ್ಕಳ ಹತ್ರ ಹೇಳಬೇಕು. ಇದು ಹೀಗೆ ಪ್ರಶ್ನೆ ಬಂದಾಗ, ಹಾಗಾದರೆ ಮದುವೆ ಆಗೋದು ತಪ್ಪೇ? ಮದುವೆ ಆದವರಿಗೆ ಜೀವನದಲ್ಲಿ ಉದ್ಧಾರವೇ ಇಲ್ವ? ಮತ್ತೆ ಹಿಂದೆ ಹೇಳಿದ್ದೆಂಥದ್ದು, ಪ್ರಿಯವ್ರತನಿಗೆ ನೀನು ಮದುವೆಯಾಗು, ನಿನ್ನ ಸಿದ್ಧಿ ಮದುವೆಯ ಮೂಲಕ ಮತ್ತು ನಿನ್ನ ಸಾಧನೆ, ನೀನು ಮದುವೆ ಆಗಬೇಕು ಅಂತ ಚತುರ್ಮುಖ ಆದೇಶ ಮಾಡಿದ್ದ. ಈಗ ವೃಷಭದೇವ ಹೇಳ್ತಾನೆ, ಭಯಾನಕ ಅದು, ಹೃದಯ ಗ್ರಂಥಿ ಮಾಹೋ, ಅದು ದೊಡ್ಡ ಬಂಧನ, ಬೆಸೆತ, ಬೆಸುಗೆ, ಬಿಡಿಸಲಾಗದ ಬೆಸುಗೆ. ಏನು ಕಥೆ? ಮತ್ತೆ ಯಾಕೆ ಪರಿವರ್ತನೆಗೆ ಮದುವೆ ಆಗು ಅಂತ ಹೇಳಿದ್ದು? ಯಾಕೆ ಅಗ್ನಿಧನಿಗೆ ಪೂರ್ವ ಚಿತ್ತಿ ಬಂದು ಮರಳು ಮಾಡಿ ಅವರು ಸಂಸಾರ ಮಾಡಿದ್ದು? ಯಾಕೆ ನಾಗರಾಜನ ಯಜ್ಞ ಮಾಡಿ ಗಂಡು ಮಗು ಬೇಕು ಅಂತ ಬಯಸಿದ್ದು? ಇದೆಲ್ಲ ಅಂದಿದ್ದು ವೃಷಭದೇವನ ಅವತಾರವೇ ಆಗ್ತಿರಲಿಲ್ಲ. ಈ ಪ್ರಶ್ನೆ ಬರ್ತದೆ. ದಾಂಪತ್ಯ ಜೀವನ ಸೆಕ್ಸ್ ಅನ್ನ ಬಹಳ ಉಗ್ರವಾಗಿ ಟೀಕೆ ಮಾಡಿದ ವೃಷಭದೇವ. ಅವನು 100 ಮಕ್ಕಳಪ್ಪ, ಏನ್ರಿ ಇದು ಕಥೆ?
ಅವನು ಸ್ವತಃ ನೂರ್ಮುಖ ಅಪ್ಪ, ಏ ಈ ಸೆಕ್ಸ್ ಎಲ್ಲ ಅಸಹ್ಯ ಅಂತ ನೀವು. ಇದೇನು ಕಥೆ? ಮೇಲು ನೋಟಕ್ಕೆ ಇದಕ್ಕೆ ಯಾರು? ಇದಕ್ಕೆ ಇಂಥದ್ದರಲ್ಲಿ ಆಚಾರ್ಯರ ಭಾಷೆ ಬೇಕಾಗುವುದು. ಇಂಥಲ್ಲಿ ಆಚಾರ್ಯರು ಹೇಳ್ತಾರೆ ಒಂದು ಸಂಗತಿ, ಬೇರೆ ವಿಷಯ ಏನು ಅಂದರೆ, ಅವ್ರು ಹೇಳ್ತಾರೆ ಬ್ರಹ್ಮಾದ್ಯಾಹ ಯಾಜ್ಞವಲ್ಕ್ಯಾದ್ಯಾಹ ಮುಚ್ಚ್ಯಂತೆ ಸ್ತ್ರೀ ಸಹಾಯಿನಃ ಅಂತ ಒಂದು ಪ್ರಮಾಣ ಶ್ಲೋಕ ಕೊಟ್ಟರು ಅವರು. ಹೀಗೆ ಹೆಣ್ಣು ಅನ್ನೋದು ವರ್ಜ್ಯ ವಸ್ತು, ಅದೊಂದು ಮೋಹಕ ವಸ್ತು, ಅದನ್ನು ತಿರಸ್ಕಾರ ಮಾಡುವಂತ ಶಾಸ್ತ್ರಕಾರ ಹೇಳಿದ್ದೇನೆ ಅಂತ ತಿಳ್ಕೋಬೇಡಿ. ಯಾಕೆಂದ್ರೆ ಇದು ಒಂದು ವೇಳೆ ದಾಂಪತ್ಯ ಜೀವನ ನಿಷಿದ್ಧ ಆಗಿದ್ರೆ ಎಲ್ಲಾ ದೇವತೆಗಳಿಗೂ ಬಹಿಷ್ಕಾರ ಹಾಕಬೇಕಾದೀತು. ಯಾಕಂದ್ರೆ ಪ್ರತಿಯೊಬ್ಬ ದೇವತೆಗಳು ಸಂಸಾರಗಳು, ಯಾರೂ ಸನ್ಯಾಸಿಗಳಿಲ್ಲ. ಬ್ರಹ್ಮನ ತಗೊಳ್ಳಿ ಸರಸ್ವತಿ, ವಾಯುವನ್ನು ತಗೊಳ್ಳಿ ಭಾರತಿ, ಇಂದ್ರನ ತಗೊಳ್ಳಿ ಶಕ್ತಿ, ಯಾವ ದೇವತೆ ಬ್ರಹ್ಮಚಾರಿ ಇದ್ದಾರೆ? ಸಮಸ್ತ ದೇವತೆಗಳು ಗೃಹಸ್ಥರು. ನೀವು ಗೃಹಸ್ಥ ಜೀವನವನ್ನು ನಿಷೇಧ ಮಾಡಿದರೆ ಎಲ್ಲ ದೇವತೆಗಳನ್ನು ನಿಷೇಧ ಮಾಡಬೇಕಾಗತ್ತೆ. ಅದರಿಂದ ಬ್ರಹ್ಮಾದ್ಯಾಹ ಮುಚ್ಚ್ಯಂತೆ ಸ್ತ್ರೀ ಸಹಾಯಿನಃ ಅಂತ ಹೇಳಿದರು. ಅವರು ಹೆಣ್ಣಿನ ಸಹಾಯದಿಂದಲೇ ಮೋಕ್ಷ ಪಡೆದರು ದೇವತೆಗಳು. ಅಂದರೆ ಹೆಣ್ಣು ಮೋಕ್ಷಕ್ಕೆ ವಿರೋಧಿ ಅಂತ ತಿಳ್ಕೋಬೇಡಿ. ಅಂದ ತಕ್ಷಣ ಅದಕ್ಕೊಂದು ಅಮೆಂಡ್ಮೆಂಟ್ ಆಚಾರ, ಹೆಣ್ಣು ಅಂದರೆ ಮೋಕ್ಷಕ್ಕೆ ವಿರೋಧಿ ಅಂತ ತಿಳ್ಕೋಬೇಡಿ. ಹೆಣ್ಣು ಯಾವ ಹೆಣ್ಣು? ಪುರಂದರದಾಸರು ಏನು ಹೇಳಿದರು? ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳಯ್ಯ. ಅವರಿಗೆ ಮೊದಲು ದುಡ್ಡು ಹೆಂಡತಿ ಸಂಸಾರ ಇಷ್ಟೇ, ಅದರ ಆಚೆ ಏನೂ ಇರಲಿಲ್ಲ. ಈ ಹುಚ್ಚು ಬಿಡಿಸಿದವಳೇ ಹೆಂಡತಿ, ಅದವರು ಸಂತೋಷಪಟ್ಟರು. ನನಗೆ ಕಣ್ಣು ತರಿಸಿದರು ನನ್ನ ಹೆಂಡತಿ. ಹೀಗೆ ಒಳ್ಳೆಯ ದಾರಿಗೆ ಹಚ್ಚುವಂತಹ ಹೆಣ್ಮಕ್ಕಳು, ಗಂಡಂದಿರ ದಾರಿ ತಪ್ಪಿದಾಗ ಮೋಕ್ಷದ ದಾರಿ ಹಿಡಿಸುವಂತಹ ಹೆಣ್ಮಕ್ಕಳು ಇದ್ದಾರೆ. ಅದರಿಂದ ಸಾರಾಸಗಾಟಾಗಿ ದಾಂಪತ್ಯ ಜೀವನವನ್ನು ನಿಷೇಧ ಮಾಡಬೇಡಿ ಆಚಾರ್ಯರು. ಅದಕ್ಕೊಂದು ಅಮೆಂಡ್ಮೆಂಟ್ ಹೇಳಿ, ಸ್ತ್ರೀ ಸಹಾಯನ ಯಾರೆಲ್ಲ ಬ್ರಹ್ಮಾದ್ಯ ಸಮಸ್ತ ದೇವತೆಗಳು ಕೂಡ ಅವರ ಸ್ತ್ರೀಯ ಜೊತೆಗೆ ಸಾಧನೆ, ಅವರಿಗೆ ಏಕಾಕಿಯಾಗಿ ಸಾಧನವೇ ಇಲ್ಲ. ಬ್ರಹ್ಮನು ಸರಸ್ವತಿ ಜೊತೆಗೆ ಸಾಧನೆ ಮಾಡಿ ಇಬ್ಬರು ಒಟ್ಟಿಗೆ ಮೋಕ್ಷಕ್ಕೆ ಹೋಗುವರು. ಎಲ್ಲ ದೇವತೆಗಳು ಸಪತ್ನೀಕರಾಗಿ ಸಾಧನೆ ಮಾಡುವರು, ಸಪತ್ನೀಕರಾಗಿ ಸಾಧನೆ ಮಾಡಿ ಮುಕ್ತಿ ಪಡೆಯುವರು. ಆದ್ದರಿಂದ ಸ್ತ್ರೀ ಬರೇ ಸ್ತ್ರೀ ಸಹಿತ ಅಂತ ಅರ್ಥ ಹೇಳುವುದಿಲ್ಲ ಆಚಾರ ಶಬ್ದ ಗಮನಿಸಿ, ಸ್ತ್ರೀ ಸಹಾಯಿನ ಅಂತ. ಹೆಣ್ಣಿನ ಸಹಾಯದಿಂದಲೇ ಅವರಿಗೆ ಮುಕ್ತಿಯ ದಾರಿ ತೆರೆಯ. ಮತ್ತೆ ಋಷಿಗಳು ಯಾಜ್ಞವಲ್ಕ್ಯಾದ್ಯಾಹ, ಯಾಜ್ಞವಲ್ಕ್ಯ ಅನ್ನೋದನ್ನು ಒತ್ತಿ ಯಾಕೆ ಹೇಳಿದರು ಅಂದ್ರೆ, ಉಪನಿಷತ್ನಲ್ಲಿ ಆ ಕಥೆ, ಯಾಜ್ಞವಲ್ಕ್ಯರು ಇಬ್ಬರು ಹೆಂಡಂದ್ರಿದ್ರು ಅವರಿಗೆ, ಮತ್ತೂ ನೋಡಿದ್ರೆ ಇನ್ನೊಬ್ಬಳಿದ್ದ ಹಾಗೆ ಕಾಣುತ್ತೆ, ಒಂದು ಎರಡು ಮೂರು ಜನ ಹೆಣ್ಣಂದಿರಿದ್ದರು. ಎಂದು ಅವರು ಕೊನೆಗೊಂದು ದಿವಸ ಎಲ್ಲ ಹೆಣ್ಮಕ್ಕಳಿಗೆ ತನ್ನ ಪ್ರಾಪರ್ಟಿಯನ್ನು ಪಾಲು ಮಾಡಿ ನಾನು ಹೋಗ್ತೀನಿ ಅಂತ ಹೊರಟುಬಿಡ್ತಾರೆ. ಆಗ ಮೈತ್ರಿ ಕೇಳ್ತಾನೆ, ಎಲ್ಲಿಗೆ ಹೋಗುವುದು ನೀವು? ಇದೆಲ್ಲ ಪ್ರಾಪರ್ಟಿಯನ್ನು ನಮಗೆ ಹಂಚಿ ನೀವು ಬರಿಯಿಂದ ಹೋಗಲಿಕ್ಕೆ ಕಾರಣ ಏನು ಅಂತ ಕೇಳ್ತಾಳೆ ಹೆಂಡತಿ. ಅದು ಒಬ್ಬಳು. ಅವಳು ಹೇಳ್ತಾಳೆ, ನಾನು ಇದಕ್ಕಿಂತ ದೊಡ್ಡ ಸಂಪತ್ತನ್ನು ಅರಿಸಿಕೊಂಡು ಹೋಗ್ತಾ ಇದ್ದೇನೆ, ಅದನ್ನು ನನಗೆ ಈ ಸಂಪತ್ತು ಇದೆಲ್ಲ ಬೇಡವಾಗಿದೆ, ಇದನ್ನೆಲ್ಲ ನಿಮಗೆ ಕೊಡ್ತಾ ಇದ್ದೇನೆ. ಅವಾಗ ಅವಳು ಹೇಳ್ತಾಳೆ, ನಿಮಗೆ ಯಾವುದು ಬೇಡವೋ ಅದು ನಮಗೆ ಯಾಕೆ? ನಿಮಗೆ ಯಾವ ಸಂಪತ್ತು ಬೇಕೋ ಆ ಸಂಪತ್ತೇ ನನಗೂ ಕೊಡಿ, ನಾನು ಬರ್ತೀನಿ ನಿಮ್ಮ ಜೊತೆಗೆ. ಪ್ರಿಯಂ ಭಾಷಸೆ ಪ್ರಿಯಾಸಿ, ನೀನು ನಿಜವಾದ ಹೆಂಡತಿ ಬಾ ಅಂತ ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಇಬ್ಬರು ಸಾಧನೆಯಲ್ಲಿ ತೊಡಗುತ್ತಾರೆ. ಅದಕ್ಕೆ ಯಾಜ್ಞವಲ್ಕ್ಯರು ಹೆಂಡತಿಯ ಸಹಾಯದಿಂದಲೇ ಎತ್ತರ ಕೇಳಿದವರು ಅಂದ್ರೆ ಸ್ತ್ರೀ ಸಹಾಯನ ಅಂತ. ಅದಷ್ಟೇ ಅಲ್ಲ, ನಾನಾಗ ಯಾವ ದೇವತೆಗಳು ಕೂಡ ಬ್ರಹ್ಮಚಾರಿಗಳಿಲ್ಲ, ಯಾವ ಋಷಿಗಳು ಬ್ರಹ್ಮಚಾರಿಗಳು ಇಲ್ಲ, ಸನ್ಯಾಸಿಗಳು ವೇದದ ಋಷಿಗಳಿದ್ದಲ್ಲ, ವೇದ ಋಷಿಗಳು ಎಲ್ಲ ಗೃಹಸ್ಥರು. ವಸಿಷ್ಠ ತಗೊಳ್ಳಿ, ವಾಮದೇವ ತಗೊಳ್ಳಿ, ಯಾರು ಬೇಕಾದ್ರೆ ನೀವು ವಿಶ್ವಾಮಿತ್ರ ತಗೊಳ್ಳಿ, ವೇದ ದ್ರಷ್ಟೃಗಳು ಅಂತ ಏನಿದ್ದಾರೆ ಎಲ್ಲರೂ ಗೃಹಸ್ಥರು, ಸಂಸಾರಿಗಳು. ಎಲ್ಲ ವೇದ ಮಂತ್ರವನ್ನು ಕಂಡವರು, ಭಗವಂತನನ್ನು ಕಂಡವರು. ಹಾಗಾಗಿ ಅದನ್ನು ಋಷಿಗಳು ದೇವತೆಗಳು ಎಲ್ಲರೂ ಸಂಸಾರಿಗಳು, ಸ್ತ್ರೀಯ ಸಹಾಯದಿಂದ ಮೋಕ್ಷ ಪಡೆದವರು. ಹಾಗಾಗಿ ಸ್ತ್ರೀ ಅನ್ನೋದು ಮೋಕ್ಷ ವಿರೋಧಿ ಅಂತ ಅರ್ಥದಲ್ಲಿ ಹೇಳಿದ್ದಲ್ಲ. ಆದರೆ ಬದ್ಧ್ಯಂತೆ ಕೇಚಿತ್, ಬದ್ಧ್ಯಂತೆ ಕೇಚನ, ಆದರೆ ಕೆಲವು ಮಂದಿ ಹೆಣ್ಣಿನಿಂದಾಗಿಯೇ ಸಂಸಾರ ಮುಳುಗಿ ಮತ್ತೆ ಉದ್ಧಾರ ಇರದೆ ಅಧೋಪಾತ ಹೊಂದಿಬಿಡ್ತಾರೆ. ಅಂಥದ್ದು ಉಂಟು, ಇಲ್ಲ ಅಂತಲ್ಲ.
ಆ ಎಚ್ಚರವನ್ನು ಇಲ್ಲಿ ಕೊಟ್ಟದ್ದು. ಬದ್ಧಂತೆ ಕೇಚನ, ಹೌದಾ, ಏತೇಷಾಂ ವಿಶೇಷಂತೂ ಇದೋ ಇದು ಅಲ್ಲ. ಅದು ಯಾವ ಯಾರು ಮದುವೆ ಆಗಬೇಕು, ಯಾರು ಹೆಣ್ಣಿನ ಮೂಲಕ ಮೋಕ್ಷಕ್ಕೆ ಹೋಗುವವರು, ಯಾರು ಹೆಣ್ಣನ್ನು ತ್ಯಾಗ ಮಾಡಿ ಬ್ರಹ್ಮಚರ್ಯದಿಂದ ಮೋಕ್ಷವನ್ನು ಪಡೆಯುವವರು, ಇದು ಏನು ವ್ಯತ್ಯಾಸ ವಿಶೇಷ, ಯಾರು ಯಾರು ಯಾವ್ಯಾವ ದಾರಿಯಲ್ಲಿ ಹೋಗಬೇಕು. ವಿಶೇಷಂತೂ ವಿಧೋ ವಿಧೋ, ನಿಮಗೆ ತಿಳಿಯೋಲ್ಲ ಅದು, ನೀವೇ ತೀರ್ಮಾನ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ದಾರಿ ಯಾವುದು ಅಂತ ಗುರುಗಳು ಮಾರ್ಗದರ್ಶನ ಮಾಡಬೇಕಾಗ, ಗುರುಗಳು ತೋರಿದ ದಾರಿಯಲ್ಲಿ ಜ್ಞಾನಿಗಳಿಗೆ ಮಾತ್ರ ತಿಳಿಯುವಂತಹ ಸಂಗತಿ ಇರುವುದು, ತಿಳಿಗೋಲ್ಲ. ಅದರಿಂದ ಅದರ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡಿ. ಸರಿ ಆಯಿತು, ಸಂಸಾರವನ್ನು ತೊರೆದು ನಾವು ಭಗವಂತನ ಕಡೆ. ಈ ವಿಷಯ ಏನು ಅಂದರೆ ಬಿಡಬೇಕಾದ್ದೇನು ಅದುಂಟ, ಮೋಹ ಹೆಂಡತಿಯನ್ನಲ್ಲ. ಮೋಹ ಇಲ್ಲದೇ ಇದ್ದರೆ ಹೆಂಡತಿ ಇದ್ದ ಏನು ಬಾಧಕ ಇಲ್ಲ. ಅದನ್ನು ಬಿಡಬೇಕಾದ್ದು ಮೋಹವನ್ನು ಹೊರತು, ಹೆಂಡತಿ ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋಗೋ ಅಲ್ಲಿ ಕಾಡಿನಲ್ಲಿ ಕೂತ್ಕೊಂಡು ಹೆಂಡತಿ ಮಕ್ಕಳು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಏನು ಬೇಕು. ಅದನ್ನು ಬಿಡಬೇಕಾದ್ದು ಹೆಂಡತಿ ಮಕ್ಕಳನ್ನು ಸಂಸಾರವನ್ನು ಅಲ್ಲ, ಆ ಅಟ್ಯಾಚ್ಮೆಂಟ್, ಓವರ್ ಅಟ್ಯಾಚ್ಮೆಂಟ್, ಅದನ್ನು ಬಿಟ್ಟು ನನಗೆ ಅಸ್ತಿತ್ವ ಇಲ್ಲ ಅಂತಕ್ಕಂಥ ಭ್ರಮೆಯಿಂದ ಹೊರಗೆ ಬಂದುಬಿಟ್ರೆ ಏನು ಇದ್ರೂ ಯಾವ ತೊಂದರೆಯೂ ಇಲ್ಲ. ನಮ್ಮನ್ನು ಹೇಳಿದ ಹನುಮಂತ ಹೇಳಿದ ಮಾತು, ಮನೋಹಿ ಹೇತು, ನಮ್ಮ ಮನಸ್ಸಿನಲ್ಲಿ ಅದು ಅಂಟಿಕೊಳ್ಳದೇ ಇದ್ರೆ ಯಾವ ಬಾಧಕವೂ ಇಲ್ಲ. ಅದು ಗಟ್ಟಿ ಅಂಟಿ ಕೂತಿತ್ತು ಅಂದರೆ ಅದೇನು ಕರ್ಮವಶಂ ಹಿಂದೆ ಹೇಳಿದ, ಯಾವನ್ ಮನ ಕರ್ಮವಶಂ ಪ್ರಯುಂಕ್ತೆ, ಅದು ಮತ್ತೆ 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 ಆ ಕರ್ಮ, ಹೆಣ್ಣು ಹೆಣ್ಣಿನ ಮೋಹ ಅದ್ರ ಜೊತೆಗೆ ಅದೇ ಬೇಕು, ಅದರ ಆಚೆಗೆ ಏನೂ ಬೇಡ ಅಂತಕ್ಕಂಥ ಒಂದು ಮೋಹಕ್ಕೆ ಸಿಕ್ಕಾಕೊಂಡ್ರೆ ಆಗ ಮಾತ್ರ ಸಂಸಾರದ ಬಂಧನ ಆಗುತ್ತೆ, ಅದು ಎತ್ತರಕ್ಕೆ ಇರಲಿಕ್ಕೆ ಆಗದೇ ಇರುವಂಥದ್ದು.